ಎಂತ ಮಹಾ ವ್ಯಕ್ತಿ ಅಂತ ಅಂದ್ರೆ ಎಂತ ಮಹಾ ತಂದೆ ಅವರು ಡಿ ಕೆ ಶಿವಕುಮಾರ್ ಸರ್ ಹತ್ರ ನನ್ನ ಸಿ ಡಿ ಇದೆ ಅಂತ ಅದೇ ಪಾರ್ಟಿಗೆ ಜಾಯ್ನ್ ಆಗಿ ಎಲ್ಲರನ್ನು ಅಲ್ಲಿ ಅಪ್ಕೊಂಡು ತಪ್ಕೊಂಡು ಘರ್ ವಾಪಸ್ತಿ ಮಾಡಿಕೊಂಡು ಸಂಭ್ರಮ ಆಗಿ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಸ್ಪೀಚ್ ಕೊಡ್ತಾರೆ ನೀವು ನನ್ನ ಬಗ್ಗೆ ಯಾವತ್ತು ಕಾಳಜಿ ಇಟ್ಟವರಲ್ಲ ಇವತ್ತು ನನಗೋಸ್ಕರ ಯಾವ ಒಂದು ನಿರ್ಧಾರ ತಗೊಳ್ಳೋದು ಬೇಡ ನೀವು ನನಗೋಸ್ಕರ ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ನನ್ನ ಒಳದಿಗೋಸ್ಕರ ಇವತ್ತು ಈ ಸುದ್ದಿ ಬಗ್ಗೆ ನಾನು ಬಂದು ವಿಡಿಯೋ ಮಾಡೋ ಸಂದರ್ಭನೇ ಬರ್ತಿರ್ಲಿಲ್ಲ ಯಾವ ತಂದೆ ತನ್ನ ಮಗಳ ಸಿಡಿ ಇಟ್ಟಿರೋ ಹತ್ರನೇ ಹೋಗ್ಬಿಟ್ಟು ಕೈ ಮಿಲಾಯಿಸಿದ್ರೆ ನನಗೆ ನಾಲ್ಕೈದು ತಿಂಗಳು ಮುಂಚೆ ಒಂದು ಫೋನ್ ಕಾಲ್ ಬಂದಿತ್ತು ಅವರು ನನ್ನ ಸಂಬಂಧಿಕರೇ ಮನೀಶ್ ಅಂತ ಅವ್ರು ನಂಗೆ ಫೋನ್ ಮಾಡಿ ಹೇಳ್ತಾರೆ ನಿಮ್ ತಂದೆಯವರು ಫೋನ್ ಮಾಡಿದ್ರು ನನ್ಗೆ ಹೇಳಿದ್ರು ಇವಳೆಲ್ಲ ಈ ಆಟ ನಿಲ್ಸದೆ ಹೋದ್ರೆ ನನ್ನ ಹೆಂಡತ್ರಿ ಹತ್ರ ಅವಳದ್ ಎಷ್ಟೊಂದು ವಿಡಿಯೋಸ್ ಇದೆ ಅವಳು ಸುಮ್ನೆ ಇರಲ್ಲ ರಿಲೀಸ್ ಮಾಡ್ತಾಳೆ ಅಂತ ಸೊ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ಈ ಸುದ್ದಿನ ಯಾರು ಆಗ್ತಾ ಇರೋದು ಅಂತ ಇದು ಯಾರು ಅಲ್ಲ ಇದು ಇದಲ್ತಾಯೇನೆ ನನ್ನ ತಂದೆ ಆಗಿ ನೀವು ನನ್ನ ಸುದ್ದಿನ ಎಲ್ಲ ನ್ಯೂಸ್ ಚಾನಲ್ ಅಲ್ಲಿ ಬ್ಲಾಕ್ ಮಾಡಿಸಿ ಇಂಥ ಸುದ್ದಿನ ನನ್ನ ಬಗ್ಗೆ ನಡೆಸ್ತೀರಾ ನನ್ನನ್ನು ದಾಳವಾಗಿ ಉಪಯೋಗಿಸ್ಕೊಂಡು ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಅಂದ್ರೆ ನಾನು ಮಗಳಾಗಿ ಅದನ್ನು ಎದುರಿಸಕ್ಕೆ ತಯಾರಿದ್ದೀನಿ